Hello friends, welcome to Vijay's Creative World YouTube channel. Banni ivattu Monday to Friday easy agi maadkolabodantha breakfast recipe na torustha idini. Modalnedagi naan ivattu maartta iro recipe yavadandre shenga rice. Adukoskara illi bandle ittkondo bandle bisi aadmele ondu sanna cupinalli 1 cup agashtu kadle bijana tagondidini. Ee kadle bija chenagi sippe bidbeku aathara kadime urinalli neatagi gari gari aaguvargu hurkolona. Ee tara hurkondre namge rice ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಈ ತರ ಸಿಪ್ಪೆ ಬಿಡೋವರೆಗೂ ಚೆನ್ನಾಗಿ ಹುರಿದು ಒಂದು ಬೇರೆ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನೀವು ಈ ರೆಸಿಪಿನ ಈವ್ನಿಂಗ್ ಟೈಮಲ್ಲಿ ಸಂಜೆ ಹೊತ್ತಾಗೊಂದು ಸಣ್ಣ ಹಸಿವಿಗೂ ಸಹ ಮಾಡಿಕೊಂಡು ತಿನ್ಬೋದು ತುಂಬನೇ ರುಚಿಯಾಗಿರುತ್ತೆ ಖಾರ ಕಡಿಮೆಯಾಗಿ ಮೈಲ್ಡಾಗಿ ಟೇಸ್ಟಿಯಾಗಿರುವಂಥ ಒಂದು ರೈಸ್ ರೆಸಿಪಿ ಇದು ನೋಡಿ ಕಡಲೆ ಬೀಜ ಹುರಿದಿದ್ದಾಗಿದೆ ಇವಾಗ ಅದೇ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಮೂರು ಬ್ಯಾಡಿಗೆ ಮೆಣಸಿನಕಾಯಿಗಳನ್ನ ಹಾಕೋತಾ ಇದ್ದೀನಿ ಇದು ಬಣ್ಣಕ್ಕೋಸ್ಕರ ಹಾಗೆ ಎರಡು ಗುಂಟೂರು ಮೆಣಸಿನಕಾಯಿಗಳನ್ನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋತಾ ಇದ್ದೀನಿ ನಾವು ಇದನ್ನು ಮತ್ತೆ ರುಬ್ಬೋದಕ್ಕಿದೆ ಹಾಗಾಗಿ ಬಿಸಿ ಮಾಡ್ಕೋತಾ ಇದ್ದೀನಿ ಇಲ್ಲಿ ಅರ್ಧ ಕಪ್ ಆಗೋಷ್ಟು ಕೊಬ್ಬರಿ ತುರಿನ ತೊಗೊಂಡಿದ್ದೀನಿ ಒಣ ಕೊಬ್ಬರಿ ತುರಿ ಆ ಕೊಬ್ಬರಿ ತುರಿನೂ ಸಹ ಸ್ವಲ್ಪ ಕೆಂಪಾಗಬೇಕು ಅಲ್ಲಿವರೆಗೂ ಹುರ್ಕೋಣ ಈಗ ಒಂದು ಎರಡು ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕೋತಾ ಇದ್ದೀನಿ ಈ ರೆಸಿಪಿನ ನೀವು ಬೆಳಗಿನ ಗಡಿಬಿಡಿಗೆ ಲಂಚ್ ಬಾಕ್ಸ್ಗೆ ಆರಾಮಾಗಿ ಮಾಡ್ಕೋಬೋದು ಮ್ಯಾಕ್ಸಿಮಮ್ ಅಂದರೆ ನಿಮಗೆ ಅನ್ನ ರೆಡಿ ಇದ್ದರೆ ಮಿನಿಮಮ್ 15 ಮಿನಿಟ್ಸಲ್ಲಿ ಈ ರೆಸಿಪಿನ ಮಾಡ್ಕೋಬೋದು ರುಚಿಯಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಇದೆಲ್ಲ ಹುರಿದಿದ್ದಾಗಿದೆ ಇದನ್ನೆಲ್ಲ ತೆಗೆದು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ತಣ್ಣಗಾದಮೇಲೆ ಸ್ವಲ್ಪ ರಫ್ ಪೌಡರ್ ಮಾಡ್ಕೋಬೇಕು ನೋಡಿ ತಣ್ಣಗಾಗಿದೆ ಇವಾಗ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ತೀರಾ ನೈಸ್ ಪೌಡರ್ ಮಾಡೋದು ಬೇಡ ತರತರಿಯಾಗಿರಿ ನಾವು ಇದನ್ನು ರುಬ್ಕೋಣ ನೋಡಿ ಇವಾಗ ರುಬ್ಕೊಂಡಾಗಿದೆ ಈ ಥರ ತರಿತರಿ ಪೌಡ್ರ್ ಮಾಡಿಕೊಂಡು ಇವಾಗ ಬನ್ನಿ ಒಗ್ಗರಣೆ ಮಾಡ್ಕೋಣ ಬಾಂಡ್ಲೆ ಇಟ್ಟು ಬಾಂಡ್ಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಚಮಚ ಸಾಸಿವೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಚಮಚ ಉದ್ದಿನಬೇಳೆ ಉದ್ದಿನಬೇಳೆ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಒಳ್ಳೆ ರುಚಿ ಕೊಡುತ್ತೆ ನಮಗೆ ರೈಸ್ ತಿನ್ನಬೇಕಾದ್ರೆ ಮಧ್ಯದಲ್ಲಿ ಕ್ರಂಚಿಯಾಗಿ ಹಾಗಾಗಿ ಉದ್ದಿನಬೇಳೆ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಒಂದೆರಡು ಬ್ಯಾಡಿಗೆ ಮೆಣಸಿನಕಾಯಿಗಳನ್ನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಒಂದು ರೆಬ್ಬೆಯಷ್ಟು ಕರಿಬೇವಿನ ಎಲೆ ಹಾಗೆಯೇ ಸ್ವಲ್ಪ ಕಡಲೆಬೀಜ ಕಡಲೆಬೀಜ ಎಲ್ಲ ಚೆನ್ನಾಗಿ ಕೆಂಪಗಾಗೋವರೆಗೂ ಹುರ್ಕೊಂಡು ಸ್ವಲ್ಪ ಇಂಗನ್ನು ಸಹ ಸೇರಿಸ್ಕೋತಾ ಇದ್ದೀನಿ ನಾವು ಅನ್ನ ಮಾಡೋವಾಗಲೇ ಉಪ್ಪು ಹಾಕಿರ್ತೀವಿ ಹಾಗಾಗಿ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಮಾತ್ರ ಸೇರಿಸ್ಕೊಂಡು ನಾನಿವಾಗ ಮೊದಲೇ ಅನ್ನ ರೆಡಿ ಮಾಡಿ ಒಂದು ತಟ್ಟೆಗೆ ಹಾಕಿಟ್ಟಿದೆ ತಣ್ಣಗಾಗಲಿ ಅಂತ ಅನ್ನ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿಬಿಡಬೇಕು ನಾವು ಸ್ಟವ್ ಆಫ್ ಮಾಡಿ ನಾವು ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿಕೊಂಡು ಪೌಡರ್ನ ಹಾಕ್ಕೊಳ್ಳಿ ನೀವು ಎಷ್ಟು ರೈಸ್ ಹಾಕ್ಕೊಂಡಿದ್ದೀರ ಅದ್ರ ಮೇಲೆ ಈ ಪೌಡರ್ನ ಮಿಕ್ಸ್ ಮಾಡ್ತಾ ಹೋಗಬೇಕು ನಾವು ಸ್ಟವ್ ಆನಲ್ಲೇ ಇಟ್ಕೊಂಡು ನಾವು ಅನ್ನನ ಮಿಕ್ಸ್ ಮಾಡ್ತಾ ಹೋದರೆ ಅನ್ನ ತುಂಬ ಮೆತ್ ಮೆತ್ತಗಾಗ್ಬಿಡುತ್ತೆ ಹಾಗಾಗಿ ಸ್ಟವ್ ಆಫ್ ಮಾಡಿ ಪೌಡರ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಆನ್ ಮಾಡಿ ಒಂದು ಎರಡು ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ನನಗೆ ಇನ್ನೂ ಒಂದು ಸ್ವಲ್ಪ ಪೌಡರ್ ಬೇಕು ಅಂತ ಅನ್ನಿಸ್ತು ಹಾಗಾಗಿ ನಾನು ಮಾಡಿರೋವಂಥ ಎಲ್ಲ ಪೌಡರ್ನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ ಮಾಡ್ತಾ ಇರೋದು ಇಬ್ಬರಿಗಾಗುವಷ್ಟು ಅಳತೆಗೆ ಮಾಡ್ತಾ ಇದ್ದೀನಿ ನೋಡಿ ಎಲ್ಲ ಪೌಡರ್ನು ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಮತ್ತೆ ಸ್ಟವ್ ಆನ್ ಮಾಡಿ ಒಂದು ಎರಡು ನಿಮಿಷ ಬಿಸಿ ಮಾಡ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಕಟ್ ಮಾಡಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿದ್ರೆ ನಮ್ಮ ರುಚಿಯಾದ ಶೇಂಗಾ ರೈಸ್ ಅಥವಾ ಕಡಲೆಬೀಜದ ಅನ್ನ ರೆಡಿಯಾಗುತ್ತೆ ನಿಮಗೆ ಬೇಕಿದ್ರೆ ಇಲ್ಲಿ ನಿಂಬೆ ರಸವನ್ನು ಸಹ ಸೇರಿಸ್ಕೋಬೋದು ಮಂಡೇ ಬ್ರೇಕ್ಫಾಸ್ಟ್ ರೆಡಿ ಆಯಿತು ಖಂಡಿತವಾಗ್ಲೂ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ರುಚಿಯಾಗಿರುತ್ತೆ ಬನ್ನಿ ಇವಾಗ ಮತ್ತೊಂದು ರೆಸಿಪಿನ ನೋಡ್ಕೊಂಬರೋಣ ನಾನಿವಾಗ ಮಾಡ್ತಾ ಇರೋದು ಅವಲಕ್ಕಿ ಫ್ರೈಡ್ ರೈಸ್ ಫ್ರೈಡ್ ರೈಸ್ನ ನಾವು ಯೂಶಲಿ ಅನ್ನದಲ್ಲಿ ಮಾಡ್ತೀವಿ ನಾನಿವತ್ತು ಸ್ವಲ್ಪ ಡಿಫ್ರೆಂಟಾಗಿ ಅವಲಕ್ಕಿನ ಯೂಸ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಒಂದು ಕಪ್ ಆಗೋಷ್ಟು ಅವಲಕ್ಕಿನ ತೊಗೊಂಡು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಎರಡರಿಂದ ಮೂರು ಸಲ ತೊಳ್ಕೋಬೇಕಾಗುತ್ತೆ ಇಲ್ಲಾಂದರೆ ನಮಗೆ ಅವಲಕ್ಕಿ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ ಹಾಗಾಗಿ ಒಂದು ಎರಡರಿಂದ ಮೂರು ಸಲ ತೊಳೆದು ಒಂದು ಸ್ವಲ್ಪ ನೀರನ್ನು ಚುಮಕಿಸಿ ಬಿಟ್ಟರೆ ಸಾಕು ನಮಗೆ ಅದು ಆ ತೇವಾಂಶಕ್ಕೇ ತುಂಬ ಚೆನ್ನಾಗಿ ನೆಂದು ಉದುರುದ್ರಾಗಿ ರೆಡಿಯಾಗುತ್ತೆ ಈಗ ಬಾಣಲಿ ಇಟ್ಕೊಂಡು ಸ್ವಲ್ಪ ಬೆಣ್ಣೆ ಹಾಕೋತಾ ಇದ್ದೀನಿ ಫ್ರೈಡ್ ರೈಸ್ ಆಗಿರೋದ್ರಿಂದ ಬೆಣ್ಣೆ ಹಾಕಿದ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಎಣ್ಣೆ ಇಸ್ಕೋತಾ ಇದ್ದೀನಿ ಇಲ್ಲಾಂದರೆ ಬೆಣ್ಣೆ ನಮಗೆ ಸೀದೋದಾಗುತ್ತೆ ಹಾಗಾಗಿ ನೋಡಿ ಎಣ್ಣೆ ಮತ್ತು ಬೆಣ್ಣೆ ಎರಡು ಬಿಸಿಯಾಗಿದೆ ಇವಾಗ ಅರ್ಧ ಚಮಚ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಎಲ್ಲ ಸ್ವಲ್ಪ
ಚಿತ್ತಪಟ ಅಂತ ಅಂದಮೇಲೆ ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂಥ ಗೋಡಂಬಿನ ಸೇರಿಸ್ಕೊಂಡಿದ್ದೀನಿ. ಗೋಡಂಬಿನ ಹೆಚ್ಕೊಳ್ಳಿಲ್ಲ ಇಲ್ಲಿ, ಒಂದು 3-4 ಗೋಡಂಬಿನ ಸೇರಿಸ್ಕೊಂಡು ಗೋಡಂಬಿ ಸ್ವಲ್ಪ ಫ್ರೈ ಆಗಬೇಕು. ಇವಾಗ ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಹೆಸರುಗಳನ್ನ ಹಾಕ್ಕೊಂಡಿದ್ದೀನಿ. ಈ ಬೆಳ್ಳುಳ್ಳಿ ಬೆಣ್ಣೆನಲ್ಲಿ ಫ್ರೈ ಆದಮೇಲೆ ಒಳ್ಳೆ ಟೇಸ್ಟ್ ಇರುತ್ತೆ, ಹಾಗಾಗಿ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ನಾನಿವಾಗ ತುರಿದಿಟ್ಕೊಂಡಿರುವಂಥ ಶುಂಠಿನ ಹಾಕೋತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗಿಂತ ಈ ಥರ ಫ್ರೈಡ್ ರೈಸ್ ರೆಸಿಪಿಗಳಿಗೆ ಈ ಥರ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡ್ರೆ ಅದರ ರುಚಿ ನಮಗೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂಥ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನೂ ಸಹ ಸೇರಿಸ್ಕೊಂಡು ಹುರ್ಕೋತಾ ಇದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೋಬೇಕು. ಹಾಗೆ ಒಂದು ಹಸಿಮೆಣಸಿನ್ಕಾಯಿನ ಈ ಥರ ಸೀಳಿ ಹಾಕೋತಾ ಇದ್ದೀನಿ. ಇವಾಗ ಒಂದು 1/2 ಕ್ಯಾರೆಟ್ ಹಾಗೆ ಒಂದು ಸ್ವಲ್ಪ ಸ್ವೀಟ್ ಕಾರ್ನ ಸೇರಿಸ್ಕೊಂಡಿದ್ದೀನಿ. ಈ ಕ್ಯಾರೆಟ್ ಮತ್ತು ಸ್ವೀಟ್ ಕಾರ್ನ ನಾನು ಮೊದಲೇ ಸ್ವಲ್ಪ ಒಂದು 5 ನಿಮಿಷ ಬಿಸಿ ನೀರಲ್ಲಿ ಕುದಿಸ್ಕೊಂಡಿದ್ದೆ. ನೀವು ಹಾಗೇ ಹಸಿದನ್ನು ಸಹ ಸೇರಿಸ್ಕೋಬೋದು, ಎಣ್ಣೆಯಲ್ಲೇ ಅದು ಬೆಂದೋಗುತ್ತೆ, ತುಂಬ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದ್ರಿಂದ. ನೋಡಿ, ಇವೆಲ್ಲವನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಸ್ವೀಟ್ ಕಾರ್ನ್ ಮತ್ತು ಕ್ಯಾರೆಟ್ ಹಾಕಿರೋದ್ರಿಂದ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಹಾಗೆ ಇಲ್ಲಿ ಒಂದು 1/2 ಚಮಚದಷ್ಟು ಕಾಳು ಮೆಣಸಿನ ಪುಡಿನ ಹಾಕೋತಾ ಇದ್ದೀನಿ. ಇವಾಗ ಈ ಒಗ್ಗರಣೆಗೆ ನಾವು ಮೊದಲೇ ತೊಳೆದಿಟ್ಕೊಂಡಿರೋಂಥ ಅವಲಕ್ಕಿನ ಸೇರಿಸಿ ಮಿಕ್ಸ್ ಮಾಡಿದ್ರೆ ನಮ್ಮ ಫ್ರೈಡ್ ರೈಸ್ ರೆಡಿಯಾಗುತ್ತೆ. ನೋಡಿ, ಅವಲಕ್ಕಿ ಎಷ್ಟು ಚೆನ್ನಾಗಿ ನೆಂದು ಉದುರುದ್ರಾಗಿದೆ. ಇವಾಗ ಇದನ್ನು ಒಗ್ಗರಣೆ ಜೊತೆಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಪೋಹಾ ಫ್ರೈಡ್ ರೈಸ್ ರೆಡಿಯಾಗುತ್ತೆ. ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಏನು ಮಾಡೋದು ಅಂತ ಯೋಚನೆ ಮಾಡೋ ಟೈಮಲ್ಲಿ ಈ ಥರ ಒಂದು ರೆಸಿಪಿ ಮಾಡಿಕೊಟ್ರೆ, ಸ್ವೀಟ್ ಕಾರ್ನ್ ಕ್ಯಾರೆಟ್ ಎಲ್ಲ ಇರೋದರಿಂದ ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿ, ನಮ್ಮ ಪೋಹಾ ಫ್ರೈಡ್ ರೈಸ್ ರೆಡಿಯಾಗಿದೆ. ಇವಾಗ ಬನ್ನಿ, ಮುಂದಿನ ರೆಸಿಪಿ ಯಾವುದು ಅಂತ ತಿಳ್ಕೊಂಡು, ನಾನು ಇವಾಗ ಮಾಡ್ತಾ ಇರೋ ರೆಸಿಪಿ ಪ್ರೋಟೀನ್ ರಿಚ್ ರೆಸಿಪಿ. ಅದೇನೆಂದರೆ ಹೆಸರು ಕಾಳಿನ ದೋಸೆ. ಇಲ್ಲಿ 1 ಕಪ್ ಆಗೋಷ್ಟು ಹೆಸರು ಕಾಳನ್ನು ತೊಗೊಂಡಿದ್ದೀನಿ. ಹಾಗೆಯೇ 1/2 ಕಪ್ಪು ನವಣೆನ ತೊಗೊಂಡಿದ್ದೀನಿ, ಸಿರಿಧಾನ್ಯ. ಇಲ್ಲಿ ನೀವು ನವಣೆ ಬದಲಿಗೆ ನಾರ್ಮಲ್ ದೋಸೆ ರೈಸ್ನೆ ಯೂಸ್ ಮಾಡ್ಕೋಬೋದು. ಇವೆರಡನ್ನು ಚೆನ್ನಾಗಿ 1-2-3 ಸಲ ತೊಳೆದು ಓವರ್ ನೈಟ್ ನೆನೆಸಿ ಇಟ್ಬಿಡೋಣ. ಓವರ್ ನೈಟ್ ಇಲ್ಲಾಂದರೆ 1-4 ಗಂಟೆ ನೆನೆಸಿದ್ರು ಸಾಕು. ನೀವು ನೋಡಿ, ನಾನು ಬೆಳಿಗ್ಗೆ ತಿಂಡಿಗೆ ಮಾಡೋದ್ರಿಂದ ರಾತ್ರಿನೇ ನೆನೆಸಿಟ್ಟಿದ್ದೆ, ಚೆನ್ನಾಗಿ ನೆಂದಿದೆ. ಇವಾಗ ಈ ನೀರನ್ನೆಲ್ಲ ಚೆಲ್ಲಿ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಇದ್ರ ಜೊತೆಗೇ 1-2 ಹಸಿಮೆಣಸಿನ್ಕಾಯಿಗಳನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊಂಡು ನೀರು ಹಾಕ್ಕೊಂಡು ದೋಸೆ ಹಿಟ್ಟಿನ ಅದಕ್ಕೆ ನುಣ್ಣಗೆ ರುಬ್ಕೊಂಡು ಬರೋಣ. ನೋಡಿ, ನಮ್ಮ ಹೆಸರುಕಾಳಿನ ದೋಸೆ ಬ್ಯಾಟರ್ ರೆಡಿಯಾಗಿದೆ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ದೋಸೆ ಬ್ಯಾಟರ್ ಕನ್ಸಿಸ್ಟೆನ್ಸಿಗೆ ಮಾಡಿಕೊಂಡು ಹೆಂಚಿನ ಬಿಸಿಗಿಟ್ಟಿದ್ದೀನಿ ಆಲ್ರೆಡಿ ನಾನು. ನೋಡಿ, ಆರಾಮಾಗಿ ಇವಾಗ ಹೆಸರುಕಾಳಿನ ದೋಸೆನ ಹಾಕ್ಕೊಂಡ್ರೆ ಆಯಿತು. ನೀಟಾಗಿ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಯಾವುದನ್ನಾದರೂ ಹಾಕಿ ಎರಡೂ ಕಡೆ ಚೆನ್ನಾಗಿ ರೋಸ್ಟ್ ಮಾಡಿ ತೆಗೆದ್ರೆ ನಮ್ಮ ಮೂಂಗ್ ದಾಲ್ ದೋಸೆ ರೆಡಿಯಾಗುತ್ತೆ. ಇದಂತೂ ತುಂಬಾ ಒಳ್ಳೆಯದು. ಈ ಹೆಸರುಕಾಳಲ್ಲಿ ಚಿಕನಲ್ಲಿ ಇರೋ ಅಷ್ಟೇ, ಚಿಕನ್ ತಿಂದರೆ ನಮಗೆ ಎಷ್ಟು ಪ್ರೋಟೀನ್ ಸಿಗುತ್ತೋ ಅಷ್ಟೇ ಹೆಸರುಕಾಳಲ್ಲೂ ಸಹ ಸಿಗುತ್ತೆ. ತುಂಬ ಅಂದರೆ ತುಂಬಾ ಒಳ್ಳೆಯದು. ಇದನ್ನು ಮೊಳಕೆ ಬರೆಸಿನೂ ಸಹ ತಿಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೋಡಿ, ಎಷ್ಟು ಚೆನ್ನಾಗಿ ದೋಸೆ ಬಂದಿದೆ. ನಾನಿಲ್ಲಿ ಸಿರಿಧಾನ್ಯನ ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ಸಿರಿಧಾನ್ಯ ಇಲ್ಲ ಅಂತಂದರೆ ನಾರ್ಮಲ್ ರೈಸ್ನ ಯೂಸ್ ಮಾಡಿಕೊಂಡು ಈ ದೋಸೆನ ಮಾಡ್ಕೊಳ್ಳಿ. ಹುಳಿ ಬರ್ಸೋದು ಅದೆಲ್ಲ ಯಾವುದೇ ಜಂಜಾಟ ಇಲ್ದಿರ ಆರಾಮಾಗಿ ಇನ್ಸ್ಟೆಂಟಾಗಿ ಮಾಡ್ಕೋಬೋದು ನೆನೆಸಿಟ್ಕೊಂಡಿದ್ರೆ ರಾತ್ರಿನೇ. ನಾನಿಲ್ಲಿ ಸೋಡಾನೂ ಸಹ ಯೂಸ್ ಮಾಡಿಲ್ಲ, ತುಂಬಾ ರುಚಿಯಾಗಿರುತ್ತೆ.
ಕಾಯಿ ಚಟ್ನಿ, ಕಡಲೆಕಾಯಿ ಚಟ್ನಿ ಅಥವಾ ಯಾವುದೇ ಸಾಗು ಯಾವುದ್ರ ಜೊತೆ ಬೇಕಾದರೂ ನೀವು ಇದನ್ನು ಸರ್ವ್ ಮಾಡ್ಬೋದು. ಬನ್ನಿ ಇವಾಗ ಮುಂದಿನ ರೆಸಿಪಿನ ನೋಡ್ಕೊಂಡು ಬರೋಣ. ಮುಂದಿನ ರೆಸಿಪಿ ಯಾವುದು ಅಂತಂದರೆ ಶಾವಿಗೆ ಉಪ್ಪಿಟ್ಟು. ಅದಕ್ಕೋಸ್ಕರ ನಾನಿಲ್ಲಿ 2 ಕಪ್ ಆಗೋಷ್ಟು ಗೋಧಿ ಶಾವಿಗೆನ ತೊಗೊಂಡಿದ್ದೀನಿ. ಈ ಶಾವಿಗೆನಲ್ಲೂ ನಿಮಗೆ ಗೋಧಿ ಶಾವಿಗೆ, ಅಕ್ಕಿ ಶಾವಿಗೆ, ರಾಗಿ ಶಾವಿಗೆ, ಹಾಗೆ ಮೈದಾನಲ್ಲಿ ಮಾಡಿರುವಂಥ ಶಾವಿಗೆನೂ ಸಹ ಸಿಗುತ್ತೆ. ಮೈದಾ ಬಿಟ್ಟು ಬೇರೆ ಯಾವ ಶಾವಿಗೆ ತೊಗೊಂಡ್ರು ಸಹ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಾನಿಲ್ಲಿ 2 ಕಪ್ ಆಗೋಷ್ಟು ಗೋಧಿ ಶಾವಿಗೆ ತೊಗೊಂಡು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಕೆಂಪಗಾಗೋವರೆಗೂ ಹುರಿದು ತೆಕ್ಕೋತೀನಿ. ಆಲ್ಮೋಸ್ಟ್ ನಮಗೆ ಒಂದೇ 5 ನಿಮಿಷ ಇದನ್ನು ಕಡಿಮೆ ಊರಿನಲ್ಲಿ ಹುರ್ಕೊಂಡ್ರೆ ಸಾಕಾಗತ್ತೆ, ಚೆನ್ನಾಗಿ ಕೆಂಪಗೆ ರೋಸ್ಟ್ ಆಗುತ್ತೆ. ಇದು ಇದೇ ಟೈಮಲ್ಲಿ ಇನ್ನೊಂದು ಸ್ಟವಲ್ಲಿ ನೀವು ಒಂದು ಪಾತ್ರೆಯಲ್ಲಿ ನೀರನ್ನು ಬಿಸಿಗಿಟ್ಕೊಂಡಿದ್ರೆ ಇನ್ನೂ ಬೇಗನೆ ಮಾಡ್ಕೋಬೋದು ಈ ರೆಸಿಪಿನ. ನೋಡಿ, ಚೆನ್ನಾಗಿ ಈ ಥರ ಕೆಂಪಗಾಗೋವರೆಗೂ ಹುರ್ಕೋಬೇಕು. ನಾನಿವಾಗ ಇನ್ನೊಂದು ಕಡೆ ಆಲ್ರೆಡಿ ನೀರನ್ನು ಕಾಯೋದಕ್ಕಿಟ್ಟಿದ್ದೆ. ಈ ಕಾಯ್ತಾ ಇರೋ ನೀರಿಗೆ ನಾವು ಹುರಿದಿಟ್ಕೊಂಡಿರೋವಂಥ ಶಾವಿಗೆನ ಹಾಕಿ 2-3 ನಿಮಿಷ ಬೇಯಿಸಿ ಇದನ್ನು ತೆಕ್ಕೋಬೇಕಂದರೆ 75% ಶಾವಿಗೆ ಬೇಯಬೇಕು ನಮಗೆ ಇಲ್ಲಿ. ಸ್ವಲ್ಪ ಉಪ್ಪನ್ನು ಸಹ ಇವಾಗಂದರೆ ಶಾವಿಗೆ ಸ್ವಲ್ಪ ಚೆನ್ನಾಗಿ ಉಪ್ಪು ಹಿಡ್ಕೊಳ್ಳುತ್ತೆ. ನೋಡಿ, ಈ ಥರ ತಿರುಗಿಸ್ಕೊಂಡು 2-3 ನಿಮಿಷ ಸಾಕು ನಮಗೆ. ನಾವು ಆಲ್ರೆಡಿ ಹುರಿದಿರೋದ್ರಿಂದ ಬೇಗನೆ ಬೆಂದೋಗುತ್ತೆ ಶಾವಿಗೆ, ತುಂಬ ಏನು ಟೈಮ್ ಬೇಕಾಗಿರೋದಿಲ್ಲ. ನೋಡಿ, ಇವಾಗ ಕುದೀತಾ ಇದೆ, ನಾನು ತೋರಿಸ್ತೀನಿ. ಈ ಥರ ಸೌಟಲ್ಲಿ ತೆಗೆದು ನಾವು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಶಾವಿಗೆ ನಮಗೆ ಕಟ್ಟಾಗಬೇಕು, ಅಷ್ಟು ಬೆಂದಿದ್ರೆ ಚೆನ್ನಾಗಿ ಬೆಂದಿರುತ್ತೆ. ಇವಾಗ ಇದನ್ನು ಸ್ಟ್ರೈನ್ ಮಾಡ್ಕೋಬೇಕು, ಬೇರೆ ಒಂದು ಸ್ಟ್ರೈನರ್ಗೆ ಇದನ್ನು ಸೋಸ್ಕೋಬೇಕಾಗುತ್ತೆ. ನಾವು ಈ ನೀರನ್ನೆಲ್ಲ ತೆಗೆದು ನೋಡಿ, ನಾನು ಇಲ್ಲಿ ಇನ್ನೊಂದು ಸ್ಟ್ರೈನರ್ಗಾಗಿ ಬಿಸಿ ನೀರೆಲ್ಲ ಶೋಧಿಸ್ಕೊಂಡಿದ್ದೀನಿ, ಜೊತೆಗೆ ಸ್ವಲ್ಪ ತಣ್ಣೀರನ್ನು ಸೇರಿಸ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಅದರ ಕುಕ್ಕಿಂಗ್ ಪ್ರೋಸೆಸ್ ಸ್ಟಾಪ್ ಆಗಿ ನಮಗೆ ಶಾವಿಗೆ ಓವರ್ ಕುಕ್ ಆಗೋದಿಲ್ಲ, ಹಾಗೆ ಉದುರುದ್ರಾಗೇ ಇರುತ್ತೆ ನಮಗೆ. ಈ ಥರ ಮಾಡಿ ಇದು ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ಇವಾಗ ಇದಕ್ಕೆ ಒಗ್ಗರಣೆ ಮಾಡ್ಕೋಣ. ಬಾಣಲಿ ಇಟ್ಟು ಬಾಣಲಿ ಬಿಸಿಯಾದಮೇಲೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿಯಾದಮೇಲೆ 1 ಮುಷ್ಟಿಯಷ್ಟು ಕಡಲೆಬೀಜನ ಸೇರಿಸ್ಕೊತಾ ಇದ್ದೀನಿ. ಕಡಲೆಬೀಜನ ಚೆನ್ನಾಗಿ ಫ್ರೈ ಮಾಡಿ ತೆಗೆದಿಟ್ಕೋಬಿಡೋಣ, ನಾವು ಲಾಸ್ಟಲ್ಲಿ ಇದನ್ನು ಸರ್ವ್ ಮಾಡಬೇಕಾದ್ರೆ ಯೂಸ್ ಮಾಡ್ಕೋಬೋದು. ನೀವಿಲ್ಲಿ ಕಡಲೆಬೀಜ ಜೊತೆಗೆ ಗೋಡಂಬಿನೂ ಸಹ ಸೇರಿಸ್ಕೋಬೋದು. ಕಡಲೆಬೀಜ ಚೆನ್ನಾಗಿ ಕೆಂಪಗಾಗೋವರೆಗೂ ಹುರಿದು ತೆಗೆದಿಟ್ಕೊಳ್ಳಿ. ಇವಾಗ ಇದೇ ಎಣ್ಣೆಗೆ ನಾನು 1/4 ಚಮಚದಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ, ಹಾಗೆ 1/4 ಚಮಚದಷ್ಟು ಜೀರಿಗೆನೆ ಸೇರಿಸ್ಕೊಂಡಿದ್ದೀನಿ. ಈ ಎರಡು ಚೆನ್ನಾಗಿ ಚಿಟಪಟ ಅಂತಂದಮೇಲೆ 1/4 ಚಮಚ ಉದ್ದಿನಬೇಳೆನ ಸೇರಿಸ್ಕೊಂಡಿದ್ದೀನಿ, ಹಾಗೆ 1 ಚಮಚ ಕಡಲೆಬೇಳೆನ ಸೇರಿಸ್ಕೊಂಡಿದ್ದೀನಿ. ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲ ಚೆನ್ನಾಗಿ ಕೆಂಪಗಾಗಬೇಕು, ಅಲ್ಲಿವರೆಗೂ ಕಡಿಮೆ ಉರಿ ಇಟ್ಕೊಂಡು ಚೆನ್ನಾಗಿ ಈ ಥರ ತಿರುಗಿಸ್ಕೊಳ್ತಾ ನಾವು ಫ್ರೈ ಮಾಡ್ಕೋಬೇಕು. ಇವಾಗ 3 ಹಸಿಮೆಣಸಿನ್ಕಾಯಿಗಳನ್ನ ಮಧ್ಯಕ್ಕೆ ಸೀಳಿ ಹಾಕ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಅವೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು, ಕ್ರಿಸ್ಪಿ ಆಗೋವರೆಗೂ ಹುರ್ಕೋಣ. ಈಗ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಕ್ಯಾರೆಟ್, ಹಾಗೆ ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂಥ ಬೀನ್ಸನ್ನು ಹಾಕ್ಕೊಂಡಿದ್ದೀನಿ, ಹಾಗೆ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಸಹ ಸೇರಿಸ್ಕೊಂಡಿದ್ದೀನಿ. ಯಾವಾಗಲೂ ಈ ಥರ ಹಸಿ ತರಕಾರಿಗಳನ್ನ ಒಗ್ಗರಣೆಯಲ್ಲಿ ಬೇಯಿಸುವಾಗ ಈರುಳ್ಳಿಗಿಂತ ಮುಂಚೆ ನಾವು ತರಕಾರಿಗಳನ್ನ ಹಾಕೋಬೇಕಾಗುತ್ತೆ, ಆವಾಗ ನಮಗೆ ಈರುಳ್ಳಿ ಫುಲ್ಲು ಕಂಪ್ಲೀಟಾಗಿ ಬೆಂದು ಹೋಗೋದಿಲ್ಲ. ಸೊ ಇವಾಗ ಸ್ವಲ್ಪ ಉಪ್ಪು ಹಾಗೆ ಅರಿಶಿನ ಸೇರಿಸ್ಕೊಂಡು ಚೆನ್ನಾಗಿ ಇನ್ನೊಂದ್ಸಲ ಎಲ್ಲವನ್ನು ಮಿಕ್ಸ್ ಮಾಡಿ 1-3 ನಿಮಿಷ ಚೆನ್ನಾಗಿ ಹುರ್ಕೋಬೇಕು. ಆವಾಗ ಈರುಳ್ಳಿ ನೀರು ಬಿಟ್ಕೊಳ್ಳುತ್ತಲ್ವ, ಆ ನೀರಲ್ಲಿ ನಾವು ಹಾಕಿರುವಂಥ ತರಕಾರಿಗಳೆಲ್ಲ ಚೆನ್ನಾಗಿ ಬೆಂದೋಗುತ್ತೆ. ಇವಾಗ 1/4 ಟೊಮೆಟೊನ ಸಣ್ಣಗೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ನೋಡಿ, ಒಗ್ಗರಣೆ ಎಲ್ಲ ಚೆನ್ನಾಗಿ ಬೆಂದು ರೆಡಿಯಾಗಿದೆ. ಇವಾಗ ನಾವು ಫಸ್ಟೇ ಬೇಯಿಸಿ ಇಟ್ಟಿದ್ದಂಥ ಶಾವಿಗೆನ ಸೇರಿಸ್ಕೊಂಡು ಚೆನ್ನಾಗಿ ನಿಧಾನವಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನಿಲ್ಲಿ ಸ್ವಲ್ಪ ಫಾಸ್ಟ್ ಮೋಷನ್ ಮೂಮೆಂಟಲ್ಲಿ ತೋರಿಸಿದ್ದೀನಿ, ವಿಡಿಯೋ ತುಂಬ ದೊಡ್ಡದಾಗಬಾರ್ದು ಅಂತ ಅಷ್ಟೇ. ಆದಷ್ಟು ಸ್ವಲ್ಪ ನಿಧಾನಕ್ಕೆ ಮಿಕ್ಸ್ ಮಾಡಿ, ಇಲ್ಲಾಂದರೆ ಶಾವಿಗೆ ಎಲ್ಲ ಮಧ್ಯದಲ್ಲಿ ಕಟ್ಟಾಗ್ಬಿಡುತ್ತೆ. ಹಾಗಾಗಿ ನಿಧಾನಕ್ಕೆ ಮಿಕ್ಸ್ ಮಾಡಿಕೊಂಡು ನೀವು ಉಪ್ಪು ಬೇಕಿದ್ದು ಚೆಕ್ ಮಾಡಿಕೊಂಡು ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಹೆಚ್ಚು ಕಡಿಮೆ ಇದ್ದರೆ ಇನ್ನೊಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೋದು. ಇವಾಗ ಮುಚ್ಚಳ ಮುಚ್ಚಿ 2-3 ನಿಮಿಷ ಬಿಟ್ಬಿಡೋಣ. ಆವಾಗ
ಶಾವಿಗೆಗೆ ಖಾರ ಎಲ್ಲ ಇಟ್ಕೊಂಡಿರುತ್ತೆ ಚೆನ್ನಾಗಿ. ಇವಾಗ ತುರಿದಿಟ್ಕೊಂಡಿರೋಂಥ ಫ್ರೆಶ್ ತೆಂಗಿನಕಾಯಿ ತುರಿ ಹಾಗೆ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇನ್ನೊಮ್ಮೆ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣನ್ನು ಹಿಂಡಿದ್ರೆ ನಮ್ಮ ರುಚಿ ರುಚಿಯಾದ ಶಾವಿಗೆ ಉಪ್ಪಿಟ್ಟು ರೆಡಿಯಾಗುತ್ತೆ. ತುಂಬಾ ರುಚಿಯಾಗಿರುತ್ತೆ, ಕಲರ್ಫುಲ್ಲಾಗಿರುತ್ತೆ. ಖಂಡಿತವಾಗಲೂ ಬೆಳಗಿನ ಗಡಿಬಿಡಿಗೆ ನೀವು ಆರಾಮಾಗಿ ಈ ರೆಸಿಪಿನ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಉದುರುದ್ರಾಗಿ ಬಂದಿದೆ ಶಾವಿಗೆ, ಎಲ್ಲೂ ಮೆತ್ತಕ್ಕಾಗಿ ಅಂಟ್ಕೊಳ್ಳೋದೆಲ್ಲ ಏನೂ ಆಗಲ್ಲ. ಈ ಥರ ಪ್ರೊಸೀಜರಲ್ಲಿ ನೀವು ಶಾವಿಗೆ ಉಪ್ಪಿಟ್ಟು ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇನ್ಸ್ಟೆಂಟಾಗೂ ಕೂಡ ಮಾಡ್ಕೋಬೋದು. ಮೇಲೆ ಕಡಲೆಬೀಜ ಹಾಕೊಂಡು ತಿಂತಾ ಇದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ಬನ್ನಿ ಮುಂದಿನ ರೆಸಿಪಿ ಮಾಡೋಣ. ನಾನು ಇಲ್ಲಿ ಮಾಡ್ತಾ ಇರೋದು ರವೆ ಇಡ್ಲಿ. ಈ ರವೆ ಇಡ್ಲಿಗೋಸ್ಕರ ಇಲ್ಲಿ ಅರ್ಧ ಕಪ್ ಆಗೋಷ್ಟು ಮೊಸರನ್ನ ತೊಗೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಚಮಚ ಅಡುಗೆ ಸೋಡನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ. ನೀವು ಇನ್ಸ್ಟೆಂಟ್ ರವೆ ಅಥವಾ ರವೆ ದೋಸೆ ರವೆ ಇಡ್ಲಿ ಮಾಡಬೇಕಾದ್ರೆ ಫಸ್ಟೇ ಈ ಥರ ಮೊಸರು ಜೊತೆಗೇ ಸೋಡಾ ಹಾಕಿ ಇಡೋದ್ರಿಂದ ಅದೊಂದು ಸ್ವಲ್ಪ ಫರ್ಮೆಂಟ್ ಆಗಿರುತ್ತೆ. ಆವಾಗ ನಮಗೆ ಇಡ್ಲಿ ಅಥವಾ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಬಿಟ್ಬಿಡೋಣ ನಾವು. ಇದು ಒಂದು ಸ್ವಲ್ಪ ಹುಳಿ ಬಂದಂಗೆ ಆಗುತ್ತೆ, ಅಷ್ಟರಲ್ಲಿ ನಾವು ಬೇರೆ ಪ್ರಿಪ್ರೇಷನ್ನ ಮಾಡ್ಕೋಬೋದು. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ. ಇವಾಗ ರವೆ ಇಡ್ಲಿಗೆ ಬೇಕಾಗಿರುವಂಥ ಬೇರೆ ಪ್ರಿಪ್ರೇಷನ್ಗಳನ್ನ ಮಾಡ್ಕೊಳ್ಳೋಣ. ನೋಡಿ ಇವಾಗ ಸ್ಟವ್ ಮೇಲೆ ಬಾಣಲಿ ಇಟ್ಟು ಒಂದು 2 ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಒಂದು 1/2 ಚಮಚ ಸಾಸಿವೆ ಹಾಕ್ಕೊಂಡಿದ್ದೀನಿ, ಹಾಗೆ ಜೀರಿಗೆ ಹಾಕ್ಕೊಂಡಿದ್ದೀನಿ. ಒಂದು ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ. ರವೆ ಇಡ್ಲಿನಲ್ಲಿ ಕಡಲೆಬೇಳೆ ಒಳ್ಳೆ ಟೇಸ್ಟ್ ಕೊಡುತ್ತೆ, ನಮಗೆ ಕ್ರಂಚಿಯಾಗಿ ಸಿಗ್ತಾ ಇರುತ್ತೆ ಬಾಯಿಗೆ ಮಧ್ಯದಲ್ಲಿ. ಹಾಗಾಗಿ ಕಡಲೆಬೇಳೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಕರಿಬೇವಿನ ಸೊಪ್ಪೆಲ್ಲ ಸ್ವಲ್ಪ ಕ್ರಿಸ್ಪಿ ಆದಮೇಲೆ 1 ಕಪ್ ಆಗೋಷ್ಟು ರವೆನ ಸೇರಿಸ್ಕೋತಾ ಇದ್ದೀನಿ. ರವೆ ಸೇರಿಸ್ಕೊಂಡು ರವೆನ ನಾವು ಉಪ್ಪಿಟ್ಟಿಗೆ ಹುರಿಯೋ ಥರ ತೀರಾ ಕೆಂಪಗಾಗೋವರೆಗೂ ಎಲ್ಲ ಹುರಿಯೋದೇನು ಬೇಕಾಗಿಲ್ಲ ಫ್ರೆಂಡ್ಸ್. ರವೆ ಇಡ್ಲಿಗೆ ಜಸ್ಟ್ ಅದು ಬೆಚ್ಚಿಗಾದರೆ ಸಾಕು, ನಾವು ಕೈಯಲ್ಲಿ ಮುಟ್ಟು ನೋಡಿದ್ರೆ ಅದು ಬಿಸಿ ತಾಕಿದ್ರೆ ಸಾಕು ನಮ್ಮ ಕೈಗೆ, ಅಷ್ಟು ನಾವು ಹುರ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ಈ ಥರ ಮುಟ್ಟು ನೋಡಿದ್ರೆ ನಮಗದು ಬೆಚ್ಚಗಾಗಬೇಕು ಕೈ, ಅಲ್ಲಿವರೆಗೂ ಹುರ್ಕೊಂಡು ಒಂದು ಬೇರೆ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ತಣ್ಣಗಾಗಬೇಕು. ನೋಡಿ ಇವಾಗ ನಾವು ಮೊಸರು ಹಾಗೆ ಸೋಡಾ ಹಾಕಿಟ್ಟಿದ್ವಲ್ಲ, ಇದು ಸ್ವಲ್ಪ ಬಬಲ್ಸ್ ಎಲ್ಲ ಬಂದಿರುತ್ತೆ. ಇವಾಗ ಇದಕ್ಕೆ ತುರಿದಿರುವಂಥ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಶುಂಠಿನ ಸೇರಿಸ್ಕೋತಾ ಇದ್ದೀನಿ. ಇಲ್ಲಿ ನೀವು ಸಬ್ಸಿಗೆ ಸೊಪ್ಪು ಸೇರಿಸ್ಕೋಬೋದು, ಸಣ್ಣಗೆ ಹೆಚ್ಚಿರುವಂಥ ಬೀನ್ಸ್ ಇವೆಲ್ಲವನ್ನು ಸೇರಿಸ್ಕೋಬೋದು. ಹಾಗೆ ತುರಿದಿರುವಂಥ ಫ್ರೆಶ್ ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. ಇವಾಗ ನಾವು ಹುರಿದಿಟ್ಟಿದ್ದಂಥ ರವೆನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ಸಲ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ನಾವು ಇಡ್ಲಿ ಬ್ಯಾಟರ್ನ ಹದಕ್ಕೆ ಬರೋ ಕಲಸ್ಕೋಬೇಕು. ಅದಕ್ಕೆ ಜೊತೆಗೆ ಸ್ವಲ್ಪ ನೀರನ್ನು ಸಹ ಸೇರಿಸಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಕಂಪ್ಲೀಟಾಗಿ ಮೊಸರಲ್ಲೇ ಮಿಕ್ಸ್ ಮಾಡಬೇಕು ಅಂತೆಲ್ಲ ಏನಿಲ್ಲ. ನೋಡಿ ಇವಾಗ ನಾನು ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಸಹ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. 1 ಕಪ್ ರವೆಗೆ ನಾನು 1 ಕಪ್ ಆಗೋಷ್ಟು ಮೊಸರನ್ನು ತೊಗೊಂಡು ಮಿಕ್ಸ್ ಮಾಡಿದ್ದೆ. ಇವಾಗ ಇದಕ್ಕೆ ಒಂದು ಸಣ್ಣ ಗ್ಲಾಸಿನಲ್ಲಿ 1¼ ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ನೋಡಿ ಈ ಥರ ಮಿಕ್ಸ್ ಮಾಡಿ ಒಂದು 5-10 ನಿಮಿಷ ಬಿಟ್ಬಿಡಬೇಕು. ಅದಕ್ಕೆ ಸ್ವಲ್ಪ ರವೆಯೆಲ್ಲ ನೀರನ್ನೆಲ್ಲ ನೀರು ಹಾಗೆ ಮೊಸರನ್ನು ಹೀರಿಕೊಂಡು ಇನ್ನೂ ಸ್ವಲ್ಪ ಮೆತ್ತಗಾಗುತ್ತೆ, ಹಾಗೆ ಗಟ್ಟಿಯಾಗುತ್ತೆ. ಹಾಗಾಗಿ ಒಂದು 5 ನಿಮಿಷ ಮುಚ್ಚಳನ ಮುಚ್ಚಿ ಬಿಟ್ಬಿಡೋಣ ನಾವು. ನೋಡಿ ಇವಾಗ ಒಂದು 5 ಮಿನಿಟ್ಸ್ ಅದಕ್ಕೆ ರೆಸ್ಟಿಂಗ್ ಟೈಮ್ ಕೊಟ್ಟಮೇಲೆ ರವೆ ನಾವು ಹಾಕಿದಂತಹ ನೀರು ಹಾಗೂ ಮೊಸರನ್ನೆಲ್ಲ ಹೀರಿಕೊಂಡು ಚೆನ್ನಾಗಿ ಅರಳಿರುತ್ತೆ. ಇವಾಗ ಇದೇ ಕನ್ಸಿಸ್ಟೆನ್ಸಿ ಸಾಕಾಗುತ್ತೆ ನಮಗೆ ಇಡ್ಲಿ ಮಾಡೋದಕ್ಕೆ. ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡ್ರೆ ನಮ್ಗೆ ಇಡ್ಲಿ ತುಂಬ ಅಂದರೆ ತುಂಬ ಮೆತ್ತಗಾಗ್ಬಿಡುತ್ತೆ. ಹಾಗಾಗಿ ನೋಡಿ ಇವಾಗ ಇಡ್ಲಿ ಪ್ಲೇಟ್ಗೆ ಎಣ್ಣೆ ಹಚ್ಚಿಟ್ಕೊಂಡಿದ್ದೆ ನಾನು ಆಲ್ರೆಡಿ, ಅದಕ್ಕೆ ನಾನು ರೆಡಿ ಮಾಡಿಟ್ಕೊಂಡಿರೋಂಥ ಇಡ್ಲಿ ಬ್ಯಾಟರ್ನ ಹಾಕಿ ಇಡ್ಲಿ ಸ್ಟ್ಯಾಂಡಲ್ಲಿ ಒಂದು 5-10 ನಿಮಿಷ
ಸ್ಟೀಮಲ್ಲಿ ಬೇಯಿಸ್ಕೊಂಡ್ರೆ ನಮ್ಮ ರುಚಿ ರುಚಿಯಾದ ಇನ್ಸ್ಟೆಂಟ್ ರವೆ ಇಡ್ಲಿ ರೆಡಿಯಾಗುತ್ತೆ. ನೋಡಿ, ನಾನು ಸ್ಟೀಮ್ ಕುಕ್ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಪ್ಲೇಟ್ಗೂ ಸಹ ಅದು ಅಂಟ್ಕೊಂಡಿರೋದಿಲ್ಲ, ನೀಟಾಗಿ ಬೆಂದು ರೆಡಿಯಾಗಿದೆ ರವೆ ಇಡ್ಲಿ. ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಆರಾಮಾಗಿ ನೀವು, ಯಾವುದೇ ಗಡಿಬಿಡಿ ಇಲ್ದಿರ. ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು ಎಲ್ಲವೂ. ಟೇಸ್ಟು ಸಹ ಅಷ್ಟೇ ಚೆನ್ನಾಗಿರುತ್ತೆ, ನಿಮ್ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ. ಖಂಡಿತ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ. ನಾನಿದನ್ನು ಇವತ್ತು ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡಿದ್ದೆ. ಸೊ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ನಾನು ಮಾಡಿರುವಂಥ ಈ ಮಂಡೇ ಟು ಫ್ರೈಡೇ ಬ್ರೇಕ್ಫಾಸ್ಟ್ ರೆಸಿಪೀಸ್ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ರುಚಿಯಾದ ರೆಸಿಪಿಯ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.